ಎಲ್ರಿಗೂ ನನ್ನ ಹೆಸರು ಎನ್ನೋಷ್. ನನಗೆ 13 ವರ್ಷ ಆಯಿತು. ನಾನು ಚರ್ಚಿಗೆ ಬಂದು 13 ವರ್ಷದಿಂದ ಚರ್ಚಿಗೆ ಬರ್ತಾ ಇದ್ದೇನೆ. ದೇವ್ರು ನಂಗೆ ಮಾಡಿದ ಅದ್ಭುತ ಏನಂದ್ರೆ, ನಾನು ಒಂದಿನ ಫುಲ್ ಮನೆಯಲ್ಲಿ ಸುಸ್ತಾಗಿ ಮನಿಕೋಬಿಟ್ಟಿದ್ದೆ. ತಿರ್ಗಾ ಎದ್ದು ನೋಡಿದ್ರೆ ಫುಲ್ ವಾಮಿಟು, ವೈ ಫೀವರ್ ಆಗ್ಬಿಟ್ಟಿತ್ತು. ಡೈಲಿ ಡೈಲಿ ಅದು ಜಾಸ್ತಿ ಆಯ್ತಾಯ್ತು. ನಾವು ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ತರಿಸ್ಬಿಟ್ವಿ. ಆವಾಗ ಏನೋ ಎಲ್ಲರೂ ಏನೇನೋ ಹೇಳ್ತಾ ಇದ್ರು. ಆಗ ಒಂದಿನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ. ಆ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ರು, ಏನಾಗಿದೆ ಗೊತ್ತಿಲ್ಲ ಅಂದರು. ಆಗ ಬ್ಲಡ್ ಟೆಸ್ಟ್ ಮಾಡಿದ್ರು. ಬ್ಲಡ್ ಟೆಸ್ಟ್ ಮಾಡಿದ್ರೆ ಅದರಲ್ಲೂ ಏನು ರಿಪೋರ್ಟ್ ತೆಗ್ದಿಲ್ಲ. ತಿರ್ಗಾ ಒಂದು ವಾರ ಬಿಟ್ಕೊಂಡು ಬ್ಲಡ್ ಟೆಸ್ಟ್ ಮಾಡಬೇಕಾದ್ರು ಒಂದು ವಾರ ಹಾಸ್ಪಿಟ್ಲಲ್ಲೇ ಇದ್ದೆ. ತಿರ್ಗಾ ಒಂದು ವಾರ ಆದಮೇಲೆ ನಾನು ಪ್ರೇಯರ್ ಮಾಡ್ಕೊಂಡೆ, ದೇವರೇ ಬ್ಲಡ್ ಟೆಸ್ಟಲ್ಲಿ ಎಲ್ಲ ಕರೆಕ್ಟಾಗಿ ಬರಬೇಕು, ನೀನೇ ಗುಣಪಡಿಸ್ಬೇಕಂತ ಪ್ರೇಯರ್ ಮಾಡಿದೆ. ಆಗ ಬ್ಲಡ್ ಟೆಸ್ಟ್ ತೆಗಿಯಕ್ಕೆ ಬಂದರು. ಆಗಲೂ ಪ್ರೇಯರ್ ಮನಸ್ಸಲ್ಲೇ ಪ್ರೇಯರ್ ಮಾಡ್ತಾ ಇದ್ದೆ. ಆವಾಗ ಅವರು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಹೋದರು. ಆಗ ನಾನು ಎಲ್ಲ ರಿಪೋರ್ಟ್ ಕರೆಕ್ಟಾಗೇ ಬರಬೇಕಂತಾನೆ ಮನಸ್ಸಲ್ಲೇ ಪ್ರೇಯರ್ ಮಾಡ್ತಾ ಇದ್ದೆ ಬಿಡಿದೆ. ಆಗ ಬ್ಲಡ್ ರಿಪೋರ್ಟ್ ಬಂತು. ಆಗ ಎಲ್ಲ ಕರೆಕ್ಟಾಗಿ ಐತೆ ಅಂತ ಹೇಳಿದ್ರು. ಆಗ ಡಾಕ್ಟ್ರು ಬಂದು ಚೆಕ್ ಮಾಡಿಬಿಟ್ಟು ಏನು ಏನು ಇಲ್ಲ ಅಂತ ಕಳಿಸಿದ್ರು ಮನೆಗೆ. ಅದಕ್ಕೆ ನನ್ನ ದೇವ್ರು ಸರಿ ಮಾಡಿದ್ಕೆ, ನಂಗೆ ಗುಣಪಡಿಸಿದ್ಕೆ ನನ್ನ ದೇವರಿಗೆ ಥ್ಯಾಂಕ್ಸ್. ಸಾಕ್ಷಿ ಕೊಟ್ಟಂತ ದೇವರಿಗೂ ಪಾಸ್ಟರ್ ಅಭಿಷೇಕ್ ದೇವರಿಗೂ ವಂದನೆ ಸಲ್ಲಿಸ್ತೀನಿ.